ಸೊ ಗೈಸ್, ಇವಾಗ ನಾವು ಚಿಕ್ಕಲಿ ಹೊಳೆ ಮುಗಿಸ್ಕೊಂಡು ಚಿಕ್ಕಲಿ ಹೊಳೆ ಡ್ಯಾಮ್ ಮುಗಿಸ್ಕೊಂಡು ಈಗ ಅಬ್ಬಿ ಫಾಲ್ಸ್ಗೆ ಬಂದಿದ್ದೀವಿ. ಮಡಿಕೇರಿಗೆ ಬಂದು ಮಡಿಕೇರಿಯಿಂದ ಲೆಫ್ಟ್ ಅಂತ ಹೋಗ್ಬೇಕು, ರೈಟ್ ಅಂತ ಹೋಗ್ಬೇಕು, ಸಾರಿ, ಅಬ್ಬಿ ಫಾಲ್ಸ್ಗೆ. ಸೊ ಈಗ ಅಬ್ಬಿ ಫಾಲ್ಸಲ್ಲಿದ್ದೀವಿ. ಟೈಮು ಈಗೊಂದು 4:15 ಆಗಿದೆ. ಸೊ ಇನ್ನೂ 2 hours ಇದೆ ಅನ್ಸುತ್ತೆ. 6 ಗಂಟೆಗೇನು ಕ್ಲೋಸ್ ಆಗುತ್ತೆ ಅಬ್ಬಿ ಫಾಲ್ಸು. ಸೊ ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಮಾಂದಲ್ಪಟ್ಟಿ ಅಂತಲೂ ಒಂದು ಪ್ಲೇಸ್ ಬರುತ್ತೆ. ಸೊ ಅಲ್ಲಿ ಜೀಪಲ್ಲಿ ಹೋಗಬೇಕು. ಬಟ್ ಈ ಟೈಮಲ್ಲಿ ಇವಾಗ ಆಲ್ಮೋಸ್ಟ್ ಟೈಮು ಆಗಿಬಿಟ್ಟಿದೆ, ಅದು ಹೋಗೋಕ್ಕೂ ಆಗೋದಿಲ್ಲ, ಟೈಮ್ ಆಗೋಗಿದೆ ಮೇನ್ಲಿ. ಹಾಗಾಗಿ ಅಬ್ಬಿ ಫಾಲ್ಸಿಗೆ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಅಬ್ಬಿ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೋಗ್ತೀವಿ. ಸೊ ಬನ್ನಿ, ಅಬ್ಬಿ ಫಾಲ್ಸ್ ಹೇಗಿದೆ, ಅಲ್ಲೇನಿದೆ ನೋಡ್ಕೊಂಡು ಬರೋಣ. ಸೊ ಬಂದಿದ್ದೀವಿ ಈಗ ಅಬ್ಬಿ ಫಾಲ್ಸ್ಗೆ. ಬ್ಯೂಟಿಫುಲ್ ಪ್ಲೇಸಲ್ಲಿದೆ. ಇದನ್ನು ಯಾರೋ ಡಿಸ್ಕವರ್ ಮಾಡಿದ್ದು ಬ್ರಿಟಿಷರ್ಸು. ಅಲ್ಲಿವರೆಗೂ ಇದು ಡಿಸ್ಕವರ್ ಆಗಿರಲಿಲ್ಲ, ಇಲ್ಲಿ ಜನಕ್ಕೆ ಮಾತ್ರ ಗೊತ್ತಿತ್ತು. ಒಂದು ಟೈಮಲ್ಲಿ ಬ್ರಿಟಿಷ್ ಆಫೀಸರ್ ಈ ಕಡೆಗೆ ಬಂದಾಗ ಡಿಸ್ಕವರ್ ಆಗಿರೋದಿದು. ಸೊ ತುಂಬ ಒಳಗಡೆ ಇದೆ ಆ್ಯಕ್ಚುಲಿ, ಈಗಲೂ ಕೂಡ ಒಳಗಡೆನೆ ಇದೆ. ಮಡಿಕೇರಿ ಸಿಟಿಯಿಂದ ಹತ್ತಿರ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಒಳಗಡೆ ಅಂತಲೇ ಅನಿಸುತ್ತೆ. ಬಿಕಾಸ್ ಫಾರೆಸ್ಟಲ್ಲಿದೆ ಡೆಫಿನೆಟ್ಲಿ. ಇಟ್ ಶುಡ್ ಬಿ, ಹಾಂ, ಇಲ್ಲೊಂದು ಹಿಸ್ಟ್ರಿ ಇದೆ. ಸೊ ಅದೇನೆ ಬ್ರಿಟಿಷರ್ನ ಯಾರೋ ಇದನ್ನು ಡಿಸ್ಕವರ್ ಮಾಡಿದ ಪ್ಲೇಸ್ ಇದು. ಅಂದರೆ ಡಿಸ್ಕವರ್ ಮಾಡಿದ್ದಂದರೆ ಪ್ರಚಾರ ಮಾಡಿದ್ದಷ್ಟೇ, ಡಿಸ್ಕವರ್ ಮಾಡೋಕ್ಕೆ ಇದು ಮುಂಚೆಯಿಂದನೇ ಇತ್ತು. ನಮ್ಮವರೇ ಡಿಸ್ಕವರ್ ಮಾಡಿರ್ತಾರೆ ಇದನ್ನು, ಅವ್ರೇನು ಡಿಸ್ಕವರ್ ಮಾಡೋದೇನು ಬೇಕಿರಲ್ಲ. ಸೊ ಇಲ್ಲಿಂದ ಒಂದು ಐ ಥಿಂಕ್ 200 steps ಏನೋ ನಾವು ಇಳಿಬೇಕನ್ಸುತ್ತೆ. ಬಟ್ ನಾವು ಒಂದೇನು ತಪ್ಪು ಮಾಡಿದ್ವಿ, ಕಾರಲ್ಲಿ ಬರ್ತಿದ್ದೀವಿ ಅಂತ ಛತ್ರಿನೋ ಅದೆಲ್ಲ ಏನೋ ತಗೊಂಡೇ ಬಂದ್ಬಿಟ್ವಿ. ಅದು ತಪ್ಪು ಮಾಡಿದ್ದು ಗೊತ್ತು, ಮಳೆ ಇದ್ದೇ ಇರುತ್ತೆ ಅಂತ. ಸೊ ನಾವು ಈ ಮಳೆಗೆ ಬೇಕಾಗಿರುವಂಥ ಇದೆಲ್ಲ ತರಬೇಕಿತ್ತು, ತಂದುಬಿಟ್ಟಿದ್ರೆ ಚೆನ್ನಾಗಿರೋದು. ಈ ಇದು ಸೈಡ್ಗೆಲ್ಲ ಏನಿದು ಏನಂತಾರೆ ಅದಕ್ಕೆ, ಮೆಶ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಕರೆಕ್ಟ್, ಮುಂಚೆ ಇರಲಿಲ್ಲ ಇದು, ಇಷ್ಟು ಕ್ಲೀನಾಗೂ ಇರಲಿಲ್ಲ, ಇಷ್ಟು ನೀಟಾಗೂ ಇರಲಿಲ್ಲ. ಇವಾಗ ಅದನ್ನು ನೀಟಾಗಿ ಮಾಡಿದ್ದಾರೆ. ಸೊ ಈಸಿಯಾಗಿ ಇಳಿಯೋ ಥರ ಮಾಡಿದ್ದಾರೆ, ಹತ್ತೋ ಥರ ಮಾಡಿದ್ದಾರೆ. ಗುಡ್, ಬಿಕಾಸ್ ಏನೂ ಇಲ್ಲ, ಬಿಕಾಸ್ ಏನೂ ಇಲ್ಲ, ಸುಮ್ಮನೆ ಇಟ್ಸ್ ಗುಡ್ ಅಷ್ಟೆ. ನೋಡೋಣ ವಾಟರ್ಫಾಲ್ಸ್ ರೈನಿ ಟೈಮಲ್ಲಿ. ಮಳೆ ಬರ್ತಿರ್ಬೇಕಾದ್ರೆ ವಾಟರ್ಫಾಲ್ಸ್ ನೋಡೋದು ತುಂಬ ಮಜಾ ಕೊಡುತ್ತೆ ಅಲ್ವಾ? ನೀರು ಜಾಸ್ತಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ, ಜಾಸ್ತಿ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಸೊ ಇನ್ನೇನು ಸೌಂಡ್ ಕೇಳ್ಸೋಕೆ ಸ್ಟಾರ್ಟ್ ಆಯ್ತು ಈಗ ವಾಟರ್ಫಾಲ್ಸ್ದು. ಬಟ್ ಏನಂದರೆ ನೀರಿಗೆ ಇಳಿಯೋಕ್ಕೆ ಬಿಡೋಲ್ಲ, ಮುಂಚೆ ಬಿಡ್ತಾ ಇದ್ರು. ಬಟ್ ಡ್ಯೂ ಟು ಡೆತ್ಸ್ ಆಫ್ ಸೋ ಮೆನಿ ಪೀಪಲ್, ಜಿಂದಗಿ ನಾ ಮಿಲೆಗೆ ದುಬಾರಲ್ಲಿ ಆ ಇವನು ಇರ್ತಾನಲ್ಲ ಅವನಿಷ್ಟೇನು ಫರ್ಹಾನ್, ಓ ಮಳೆ ಶುರು ಆಯ್ತು. ಸಕ್ಕರಾಗಿದೆ ಅಕ್ಕ, ಅದು ನೋಡಿ, ಅದು ಬ್ಯಾಕ್ ಕ್ಯಾಮ್ರಾ ತರಿಸಿ ತೋರಿಸಿ ಅವ್ರಿಗೆಲ್ಲ. ಸೊ ಬಂದಿದ್ದೀವಿ, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ರೇನ್ ಕೋಟ್ ಅಂತ ತಂದ್ಬಿಡ್ಬೇಕಿತ್ತು, ರೇನ್ ಕೋಟ್ ಅಥವಾ ಏನಾದರೂ ತರಬೇಕಿತ್ತು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಈಗ ಅಬ್ಬಿ ಫಾಲ್ಸ್, ಅಬ್ಬೆ ಫಾಲ್ಸ್, ಅಬ್ಬಿ ಫಾಲ್ಸ್, ಜೆಸ್ಸಿ ಫಾಲ್ಸ್, ಎನಿಥಿಂಗ್ ಯು ಕ್ಯಾನ್ ಸೇ. ಬಟ್ಟು ಅಬ್ಬಿ ಫಾಲ್ಸ್ ಅಂತ ಕಲ್ಕೊಳ್ಳೋಣ, ಈಸಿ. ಸೊ ಅಬ್ಬಿ ಫಾಲ್ಸ್ ಇನ್ನೇನು ಬರ್ತಾ ಇದೆ, ಇನ್ನೇನು ಬಂದ್ಬಿಡ್ತು. ಸಿಕ್ಕಾಬಟ್ಟೆ ಡೇಂಜರಸ್ ಫಾಲ್ಸ್ ಇದು, ತುಂಬ ಜನ ಬಿದ್ದು ಡೆತ್ ಆಗಿದೆ ಇಲ್ಲಿ. ಅಲ್ಲಿ ಮೇಲೆ ಹೊಟ್ಟೋಗ್ಬಿಡೋಣ, ಮಳೆ ನಿಂತ ಮೇಲೆ ಬರೋಣ.
ಇದು ನಮ್ಮ ಅಬಿ ಫಾಲ್ಸ್. ಸಿಕ್ಕಾಪಟ್ಟೆ ಜೋರಾಗಿ ನೀರು ಬೀಳ್ತಾ ಇದೆ, ಅದಕ್ಕೆ ಕೇಳಿಸ್ತಾ ಇಲ್ಲ, ಮೋಸ್ಟ್ಲಿ ಕೇಳಿಸ್ತಾ ಇಲ್ಬೋದೇನೋ. ಸಕ್ಕದಾಗಿದೆ. ಮುಂಚೆ ಇಲ್ಲೊಂದು ಬ್ರಿಡ್ಜ್ ಕೂಡ ಇತ್ತು, ಇವಾಗ ಬ್ರಿಡ್ಜ್ ಕೂಡ ಒಡ್ದಾಕ್ಬಿಟ್ಟಿದ್ದಾರೆ. ಸೊ ಜಸ್ಟ್ ಇಲ್ಲಿ ಬಂದು ನಿಂತ್ಕೊಂಡು ನೋಡೋದಷ್ಟೇ. ಬಟ್ ಸಕ್ಕದಾಗಿದೆ, ಸಕ್ಕತ್ ನೀರಿದೆ ಇವಾಗ. ಅಬಿ ಫಾಲ್ಸ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಆಕ್ಚುಲಿ ಹೊರಡಕ್ಕೆ ಇಷ್ಟ ಇಲ್ಲ, ಅಷ್ಟು ಚೆನ್ನಾಗಿದೆ ಅಬಿ ಫಾಲ್ಸ್. ಆಕ್ಚುಲಿ ಕ್ಯಾಮ್ರಾಗೂ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಎರಡು ಸ್ಟೇಜಲ್ಲಿ ಬರ್ತಾ ಇದೆ ನೀರು, ಮೇಲೆ ಒಂದು ಸ್ಟೇಜ್ ಇದೆ, ಕೆಳಗಡೆ ಒಂದು ಸ್ಟೇಜ್ ಇದೆ. ಮಳೆ ಇರೋದ್ರಿಂದ ಸ್ವಲ್ಪ ಬೇಗ ಹೊರಡಬೇಕಾಯ್ತು. ಆಮೇಲೆ ಮೈಸೂರಿಗೂ ರೀಚ್ ಆಗಬೇಕಲ್ಲ, ಹಾಗಾಗಿ ಬೇಗ ಹೊರಡ್ತಾ ಇದ್ವಿ. ಹೆಂಗಿದೆ ಕೃತಿಕ ಪ್ಲೇಸ್? ಬ್ಯೂಟಿಫುಲ್, ಬ್ಯೂಟಿಫುಲ್. ಏನ್ ತಪ್ಪು ಮಾಡಿದ್ವಿ ಅಂದ್ರೆ, ನಾವು ಯಾರು ಕೂಡ ಎಕ್ಸೈಟ್ಮೆಂಟ್ಗೆ ಹೊರಗಡೆ ಹೋಗ್ತಾ ಇದೀವಿ ಅನ್ನೋ ಎಕ್ಸೈಟ್ಮೆಂಟ್ಗೆ ಯಾರು ರೇನ್ ಕ್ಲೋತ್ಸ್ ತಂದಿಲ್ಲ, ಛತ್ರಿನೂ ತಂದಿಲ್ಲ, ಅಥವಾ ರೇನ್ ಕೋಟ್ ಏನೂ ತಂದಿಲ್ಲ. ಹೆಂಗೂ ಕಾರಲ್ಲಿ ಹೋಗ್ತಾ ಇದೀವಿ ಅನ್ಕೊಂಡು ನಾವು ಒಳಗಡೆನೇ ಇರ್ತೀವಲ್ಲ ಅಂತ ಅನ್ಕೊಂಡ್ವಿ. ಬಟ್ ಕೂರ್ಗೆ ಅದು ಮಳೆಗಾಲದಲ್ಲಿ. ಸೊ ಬಟ್ ಎನಿವೇ ಚೆನ್ನಾಗಿತ್ತು. ಬಟ್ ಯಾಕೆ ಹಂಗಾಯ್ತು ಅಂದ್ರೆ, ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ಲಿಲ್ಲ, ಸಡನ್ ಪ್ಲಾನ್ ಆಗಿದ್ದಿದ್ರಿಂದ ಹೆಂಗಿದ್ವಿ ಹಂಗಂಗೆ ರೆಡಿ ಆಗಿ. ಸಡನ್ ಪ್ಲಾನ್ ಏನಿಲ್ಲ, ಅಬಿ ಫಾಲ್ಸ್ ಅಂತ ಇರಲೇ ಇಲ್ಲ. ಸೊ ಹಾಗಾಗಿ ಬಟ್ ಸ್ಟಿಲ್ ಅಂದ್ರೆ ನಾವು ಎಲ್ಲೇ ಹೋದ್ರು ಕೂಡ ಇಳಿಲೇಬೇಕಿತ್ತು ಕೆಳಗಡೆ. ಸೊ ಲೀಚರ್ಸ್ ಇರಬಹುದು. ಕಾಫಿ ಅನ್ಸುತ್ತ, ಅದು ಕಾಫಿನೋ ಏನೋ ಗೊತ್ತಿಲ್ಲ, ಬೇರೆ ಏನೋ. ಬಿಸಿ ಬಿಸಿ ಬಜ್ಜಿ ಕೊಡ್ಸಾರ ಈಗ ಹರ್ಷಿತಾ ನಂಗೆ. ಮಡಿಕೇರಿ ಸಿಟಿಗೆ ಹೋಗೋಣ ಬನ್ನಿ ಈಗ. To get more of my YouTube videos, kindly subscribe to my channel and don't forget to click on the bell icon. Thank you.